ಇತ್ತೀಚೆಗೆ ಕೆಎಸ್ಆರ್ಟಿಸಿ ಡ್ರೈವರ್ ಜಗದೀಶ್ ಆತ್ಮಹತ್ಯೆಗೆ ಯತ್ನ ಮಾಡಿ ಚಲುವರಾಯಸ್ವಾಮಿಯ ಆರೋಪಕ್ಕೆ ಈಗ ಜೆಡಿಎಸ್ ಕೌಂಟರ್ ಅನ್ನ ಕೊಡ್ತಾ ಇದೆ. ಚಲುವರಾಯಸ್ವಾಮಿಯಿಂದ ಸಿಸಿಟಿವಿ ದೃಶ್ಯ ರಿಲೀಸ್ ಮಾಡಿದ್ರು. ಚಲುವರಾಯಸ್ವಾಮಿ ಉದ್ದೇಶಪೂರ್ವಕವಾಗಿನೇ ಈ ರೀತಿ ಮಾಡ್ತಿದ್ದಾರೆ, ವರ್ಗಾವಣೆ ಮಾಡ್ತಿದ್ದಾರೆ. ಟಕ್ಕರ್ ಅನ್ನ ಈಗ ಜೆಡಿಎಸ್ ಕೊಡ್ತಾರು, ಚಲುವರಾಯಸ್ವಾಮಿ ಕೌಂಟರ್ ಕೊಡ್ತಾರೆ. ಒಂದು ಕಡೆ ಈ ಒಂದು ಘಟನೆ ಏನಾಗಿತ್ತು ಇದು ತನಿಖೆ ಆಗಬೇಕು ಅಂತ, ಇನ್ನೊಂದು ಕಡೆ ಸಾಕಷ್ಟು ವಾಗ್ದಾಳಿಗಳು ಇದೆ ವಿಚಾರದಲ್ಲಿ ನಡೀತಾ ಇದೆ. ವರ್ಗಾವಣೆಯ ವಿಚಾರದಲ್ಲಿ ವರ್ಗಾವಣೆ ಮಾತ್ರ ಅಲ್ಲ, ಹಿರಿಯ ಅಧಿಕಾರಿಗಳಿಂದ ನನಗೆ ಕಿರುಕುಳವನ್ನ ಕೂಡ ಕೊಡಿಸಿದ್ದಾರೆ ಅಂತ ಆರೋಪಿಸ್ತಾ ಇರೋದು. ಹಾಗಾಗಿ ಈ ಚಾಲಕ ಜಗದೀಶ್ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ರು ಅಂತ. ಚಲುವರಾಯಸ್ವಾಮಿ ವಿರುದ್ಧ ಮತ್ತಷ್ಟು ಗಂಭೀರ ಆರೋಪಗಳನ್ನ ಕುಮಾರಸ್ವಾಮಿ ಮಾಡಿದ್ರು. ಆ ಬೆನ್ನಲ್ಲೇ ಪ್ರತಿಕ್ರಿಯೆಯನ್ನ ಕೊಟ್ಟ ಚಲುವರಾಯಸ್ವಾಮಿ ಜಗದೀಶ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾದಾಗ ಅವರನ್ನ ಮಂಡ್ಯದ ಆಸ್ಪತ್ರೆಯಿಂದ ಮೈಸೂರು ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿ ಆಂಬ್ಯುಲೆನ್ಸ್ ನಲ್ಲಿ ಮೈಸೂರಿನತ್ತ ಹೋಗ್ತಿದ್ದಾಗ ಜೆಡಿಎಸ್ ನ ಮಾಜಿ ಶಾಸಕ ಸುರೇಶ್ ಗೌಡ ಮತ್ತು ಕಾರ್ಯಕರ್ತರು ಆಂಬ್ಯುಲೆನ್ಸ್ ಅನ್ನ ತಡೆದಿದ್ರು. ಈ ಮೂಲಕ ಆತ್ಮಹತ್ಯೆ ಕೇಸನ್ನ ರಾಜಕೀಯವಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಅಟ್ಯಾಕ್, ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋದು ಮುಂದುವರಿತಾನೆ. ಒಂದ್ ವಿಂಡೋದಲ್ಲಿ ನೋಡ್ತಾ ಇದ್ರ ಸಿಸಿಟಿವಿ ವಿಜುವಲ್ಸ್ ಅನ್ನ ಕೂಡ ಬಿಡುಗಡೆ ಮಾಡಿರೋದಿದು ಚಲುವರಾಯಸ್ವಾಮಿ ಅವರು. ಏನಾಯ್ತು ಅಂತ ಆಂಬ್ಯುಲೆನ್ಸ್ ತಡದ್ರ ಇಲ್ವಾ, ಸಿಸಿಟಿವಿ ವಿಜುವಲ್ಸ್ ಇದೆ ನೋಡ್ಬಿಡಿ, ಅದರಲ್ಲೇ ಡೇಟ್ ಇದೆ, ಟೈಮ್ ಇದೆ, ಎಲ್ಲ ಇದೆ. ಸುಖಾಸುಮ್ನೆ ಯಾಕೆ ಅಲ್ಲಗಳಿತೀರಾ? ಈ ದೃಶ್ಯದಲ್ಲಿ ಗಮನಿಸ್ಬಹುದು, ಮೂರ್ನಾಲ್ಕು ಜನ ಇದಾರಲ್ಲಿ. ಒಂದು ಆಂಬ್ಯುಲೆನ್ಸ್ ಬರುತ್ತೆ, ಒಬ್ರು ಕೈ ಅಡ್ಡ ಹಾಕ್ತಾರೆ, ಅದಾದ ನಂತರ ಎಲ್ಲರೂ ಆಂಬ್ಯುಲೆನ್ಸ್ ಅನ್ನ ಸುತ್ತುವರಿತಾ ಇದ್ದಾರೆ. ಇದನ್ನ ಇವತ್ತು ಸಾಕ್ಷಿ ಸಮೇತ ಅಂದ್ರೆ ಸಿಸಿಟಿವಿ ದೃಶ್ಯಾವಳಿಯನ್ನ ಕೊಡೋ ಮೂಲಕ ಪ್ರೂವ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೌಂಟರ್ ಅಟ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ ಚಲುವರಾಯಸ್ವಾಮಿ.